ಹಾಯ್ ಫ್ರೆಂಡ್ಸ್, ಜಗತ್ತಿನೆಲ್ಲೆಡೆ ಹಲವಾರು ರೀತಿಯ ಐಷಾರಾಮಿ ಹೋಟೆಲ್ಗಳನ್ನು ನೀವು ನೋಡಿರಬಹುದು. ಆದರೆ ನಾವು ಇವತ್ತು ಹೇಳ್ತಿರುವಂತಹ ಹೋಟೆಲ್ಗಳು ಇತ್ತೀಚೆಗೆ ನಿರ್ಮಿಸಲ್ಪಟ್ಟಂತಹ ಕೆಲವು ವಿಚಿತ್ರ ರೀತಿಯ ಹೋಟೆಲ್ಗಳಾಗಿವೆ. ಅಂದಹಾಗೆ ನೀವೆಲ್ಲರೂ ಬಂಗಾರದಿಂದ ನಿರ್ಮಿಸಿರುವ ವಿಮಾನ, ಕಾರು, ಪೆನ್ನು ಅಷ್ಟೇ ಏಕೆ, ಬಂಗಾರದಿಂದ ನಿರ್ಮಿಸಿರೋ ಟಾಯ್ಲೆಟ್ ಕೂಡ ನೋಡುತ್ತೀರ. ಆದರೆ ಅಲ್ಲೊಂದು ಕಡೆ ಇಡೀ ಬೃಹತ್ ಹೋಟೆಲನ್ನೇ ಬಂಗಾರದಿಂದ ನಿರ್ಮಿಸಿದ್ದಾರೆ. ಅದು 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ನಿಂದ. ಈ ರೀತಿ ನಿರ್ಮಿಸಿರುವ ವಿಶ್ವದ ಮೊದಲ ಹೋಟೆಲ್ ಇದು. ಹೋಟೆಲ್ ಹೊರಭಾಗಕ್ಕೂ ಹಾಗೂ ಒಳಾಂಗಣಕ್ಕೂ 24 ಕ್ಯಾರೆಟ್ ಚಿನ್ನದ ಪ್ಲೇಟ್ ಬಳಸಲಾಗಿದೆ. ಇದರ ನಿರ್ಮಾಣಕ್ಕೆ 11 ವರ್ಷ ಸಮಯ ಹಿಡಿದಿದೆ. ಮತ್ತು ಈ ಹೋಟೆಲ್ನ ಹೆಸರು ಡಾನ್ಸ್ ಹನೋಯಿ ಗೋಲ್ಡನ್ ಲೇಕ್. ಇದು ವಿಯೆಟ್ನಾಂನ ರಾಜಧಾನಿಯ ಕೇಂದ್ರ ಭಾಗವಾದ ಜಿಯಾಂಗ್ ಹೋ ಲೇಕ್ನಲ್ಲಿದೆ. ಇದರಲ್ಲಿ 24 ಅಂತಸ್ತಿನ 400 ಕೊಠಡಿಗಳಿವೆ. ಈ ಹೋಟೆಲ್ನಲ್ಲಿ ಒಂದು ರಾತ್ರಿ ವಾಸ್ತವ್ಯ ಓಡಲು $250 ಆಗುತ್ತೆ. ಇಂಡಿಯನ್ ರೂಪಾಯಿಯಲ್ಲಿ ಹೇಳಬೇಕಾದರೆ 18,000ಕ್ಕೂ ಹೆಚ್ಚು. ಇಲ್ಲಿ ಬಾತ್ ಟಬ್, ಕ್ಲೋಸೆಟ್, ಮೇಲ್ಛಾವಣಿ, ಮಂಚ ಹೀಗೆ ಎತ್ತ ನೋಡಿದರೂ ಬರೀ ಚಿನ್ನವೋ ಚಿನ್ನ. ಜನರು ಎಷ್ಟೊಂದು ಐಷಾರಾಮಿಯಾಗಿ ಜೀವಿಸುತ್ತಾರೆ, ಜೀವಿಸಲು ಬಯಸುತ್ತಾರೆ ಎಂಬುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಯಾಗಿದೆ. ಅಂದಾಗ ಇವತ್ತು ನಮ್ಮ ಲಿಸ್ಟ್ನಲ್ಲಿರುವಂತಹ ಎರಡನೇ ಹೋಟೆಲ್ ಬಗ್ಗೆ ನೋಡುವುದಾದರೆ, ಈ ಹೋಟೆಲ್ನ ಕೋಣೆ ಜಗತ್ತಿನ ಅತಿ ಸುಂದರ ಮತ್ತು ಐಷಾರಾಮಿ ಕೋಣೆ ಎಂದು ಹೇಳಬಹುದು. ಸಮುದ್ರ ಮಟ್ಟದಿಂದ ಬರೋಬ್ಬರಿ 6,463 ಅಡಿ ಎತ್ತರದ ಬೆಟ್ಟದ ಮೇಲಿದೆ. ಆದರೆ ಇದಕ್ಕೆ ಗೋಡೆಗಳೇ ಇಲ್ಲ, ಇಲ್ಲಿ ಎಲ್ಲ ಬಟಾಬಾಯಿಲೆ. ಎತ್ತ ತಿರುಗಿ ನೋಡಿದರೂ ಸುತ್ತಲೂ ಪರ್ವತ ಶ್ರೇಣಿಗಳು, ನದಿ, ಹಸಿರು, ಆಹ್ಲಾದಕರ ವಾತಾವರಣ. ಹೌದು, ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವ ಬೆಟ್ಟ ಗುಡ್ಡಗಳನ್ನು ಹೃನ್ಮೋಹ ತುಂಬಿಕೊಳ್ಳಲು, ಹೊಸ ಮಾದರಿಯ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಚಾರ್ಬೋನಿಯರ್ ಎಂಬ ಉದ್ಯಮಿ ಈ ಐಡಿಯಾವನ್ನು ಮಾಡಿದ್ದಾರೆ. ಸ್ವತಃ ಇವರು ಹೋಟೆಲ್ ಉದ್ಯಮದಲ್ಲಿ ಪಳಗಿದ್ದು ನ್ಯೂಕ್ಲಿಯರ್ ಬಂಕರ್ ಪರಿಕಲ್ಪನೆಯಲ್ಲಿ ಹೋಟೆಲ್ ರೂಮ್ಗಳನ್ನು ತಯಾರಿ ಮಾಡಿದ್ದಾರೆ. ಒಂದು ರಾತ್ರಿಗೆ 20 ಸ್ವಿಸ್ ಫ್ರಾಂಕ್, ಇಂಡಿಯಾದ ರೂಪಾಯಿ ದರದಲ್ಲಿ ಹೇಳುವುದಾದರೆ 1,600 ರು ನಿಗದಿಪಡಿಸಿದ್ದಾರೆ. ಇದಕ್ಕೆ ಭಾರಿ ಜನಸ್ಪಂದನೆ ದೊರೆತಿದ್ದಲ್ಲದೆ 20 ಫ್ರಾಂಕ್ ಏನು, ಅದಕ್ಕಿಂತ ಹೆಚ್ಚು ಕೊಡಲು ಜನ ತಯಾರಿದ್ದಾರೆ. ಅಷ್ಟಕ್ಕೂ ಈ ಹೋಟೆಲ್ನ ವಿಶೇಷತೆ ಎಂದರೆ, ಬೆಟ್ಟ ಗುಡ್ಡಗಳ ಮಧ್ಯೆ ಐಷಾರಾಮಿ ಹೋಟೆಲ್ನಲ್ಲಿರುವಂತೆ ಬೆಡ್, ಹಾಸಿಗೆ, ಹೊದಿಕೆ ಎಲ್ಲ ಇದೆ. ಊಟನೂ ಸಿಗುತ್ತೆ, ಆದರೆ ಎಲ್ಲ ಬಟಾಬಯಲಲ್ಲೇ ಅಂತ ಮಾತ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಎಲ್ಲ ವಿಡಿಯೋ ಪ್ರಥಮವಾಗಿ ದೊರೆಯಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.